ನೆಕ್ಸ್ಟ್ ಅಲ್ಲಿ ಇನ್ನು ಉಳಿದಿರೋದು ಟಿ. ಇನ್ನು ಟಿ ಟಿ ಬಂದ್ಬಿಟ್ಟು ಹೇಗಾಗುತ್ತೆ ಟೆಕ್ಸ್ಟ್ ತೋರಿಸ್ತೀನಿ. ಟಿ ಹೇಗೆ ವರ್ಕ್ ಆಗುತ್ತೆ ಟಿ ನೋಡಿ, ಟಿ ವರ್ಕ್ ಆಗೋದು ಸಿಂಟ್ಯಾಕ್ಸ್. ಟಿ ಬಂದ್ಬಿಟ್ಟು ಟಿ ಅದಕ್ಕೆ ವ್ಯಾಲ್ಯೂ ಎಂಟ್ರಿ ಮಾಡಬೇಕು ಅಂತ. ಟಿ ಅಂದರೆ ಏನು ಟೆಕ್ಸ್ಟ್, ಟೆಕ್ಸ್ಟು ಹಾಕಿ ನಾವು ನೋಡಿ ಈಸ್ ಈಕ್ವಲ್ ಟು ಟಿ ಸಾರಿ ಈಸ್ ಈಕ್ವಲ್ ಟು ಟಿ ವ್ಯಾಲ್ಯೂ ಟೂ ಇದೆಯಲ್ಲ ಈ ಟೂ ಸೆಲೆಕ್ಟ್ ಮಾಡ್ತೀನಿ. ರಿಟರ್ನ್ ಏನು ಕೊಡುತ್ತೆ ಅದು ಎಮ್ ಟಿ ಕೊಡುತ್ತೆ. ಯಾಕೆಂದರೆ ಆ ಟೂ ಅನ್ನೋದು ಟೆಕ್ಸ್ಟ್ ಅಲ್ಲ, ಅದು ನಂಬರ್ ನಂಬರ್ ಆಗಿರೋದ್ರಿಂದ ಇದೇನು ಮಾಡುತ್ತೆ ಅದನ್ನು ಆ ರೋನ ಬ್ಲ್ಯಾಂಕ್ ಇಡುತ್ತೆ. ನೋಡಿ ಇದೇನು ಏನು ಇಲ್ವಿಲ್ಲ ನೋಡಿ, ಏನು ಡೇಟಾ ಇಲ್ಲ. ಯಾಕಂದರೆ ಅದು ಟೂ ಸೆಲೆಕ್ಟ್ ಮಾಡಿರೋದ್ರಿಂದ ಅದಕ್ಕೆ ಅದು ಟೆಕ್ಸ್ಟ್ ಅಲ್ಲ, ಹಾಗಾಗಿ ಅದು ಎಮ್ ಟಿ ಇಟ್ಟಿದೆ. ಅದೇ ನಾನು ಇದನ್ನು ನಾನು A3 ಅಂತ ಮಾಡ್ತೀನಿ. ನೋಡಿ A3ಯಲ್ಲಿ ಏನಿದೆ ರಘು ಅಂತ ಇದೆ. ರಘು ಅನ್ನೋದು ಟೆಕ್ಸ್ಟ್ ಆಗಿರೋದ್ರಿಂದ ಅದು ಆ ರಘು ಅನ್ನೋದನ್ನೇ ಇದು ನಮಗೆ ರಿಟರ್ನ್ ಮಾಡುತ್ತೆ. ಸೊ ರಘು ಅನ್ನೋದೇ ರಿಟರ್ನ್ ಮಾಡಿದೆ. ಅರ್ಥ ಆಯ್ತಲ್ಲ. ಟಿ ಕೆಲಸ ಏನಂದರೆ ಟಿ ಹಾಕಿ ಅದಕ್ಕೆ ವ್ಯಾಲ್ಯೂ ಬಂದ್ಬಿಟ್ಟು ಟೆಕ್ಸ್ಟ್ ವ್ಯಾಲ್ಯೂ ಏನಿದೆಯೋ ಅದನ್ನೇ ಈ ಕಡೆ ಕಾಪಿ ಮಾಡಬೇಕಂದ್ರೆ ಟಿ ಆ ವ್ಯಾಲ್ಯೂನ ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕ್ಲಿ ಆ ವ್ಯಾಲ್ಯೂನ ಇದು ಔಟ್ಪುಟ್ ಕೊಡುತ್ತೆ. ಅದೇ ಆ ಟಿ ಹಾಕಿ ನಾವು ನಂಬರ್ಗಳನ್ನ ಕೊಟ್ಟರೆ ಅದು ನಂಬರ್ಗಳನ್ನ ಕೊಡೋಲ್ಲ. ಈಗ ನೋಡಿ ಎಕ್ಸಾಂಪಲ್ ನೆಕ್ಸ್ಟು ಟೆಕ್ಸ್ಟಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟ್. ಸೊ ನಮಗೀಗ ನೆಕ್ಸ್ಟು ಟೆಕ್ಸ್ಟಲ್ಲಿ ಒಂದು ಟೆಕ್ಸ್ಟ್ ಫಾರ್ಮ್ಯಾಟ್ ಅಂತಿದೆ. ಇದು ನಮಗೆ ಟೆಕ್ಸ್ಟ್ ವ್ಯಾಲ್ಯೂನ ಮತ್ತು ಫಾರ್ಮ್ಯಾಟ್ ಟೆಕ್ಸ್ಟ್ನ ಹೇಳ್ಕೊಂಡು ತೋರಿಸುತ್ತೆ. ಸೊ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಟುಡೇ ಫಾರ್ಮುಲಾ ಹಾಕಿದ್ದೀನಿ. ನಿಮ್ಗೆ ಗೊತ್ತಿರುತ್ತೆ ಈಸ್ ಈಕ್ವಲ್ ಟು ಹಾಕಿ ಟುಡೇ ಅಂತ ಎಂಟ್ರಿ ಮಾಡಿದ್ರೆ ನಮಗೆ ಸಾರಿ ಎಂಟ್ರಿ ಮಾಡಿದ್ರೆ ಟುಡೇ ಡೇಟ್. ಸೊ ಈ ಟುಡೇ ಡೇಟ್ನ ಅದು ತೋರಿಸುತ್ತೆ. ಅದಾಯ್ತಲ್ಲ. ಸೊ ಅದೇ ರೀತಿ ಈಸ್ ಈಕ್ವಲ್ ಟು ನಾವು ಅಂದರೆ ಕರೆಂಟ್ ನಾವು ಟೈಮ್ ಈಗ ಕರೆಂಟ್ ಏನಿದೆ ಅದನ್ನು ತೋರಿಸಂದರೆ ಈಗ ನಮಗೆ 6:40 ಅಂತ ತೋರಿಸ್ತಾ ಇದೆ. ಓಕೆ ಅಲ್ವಾ. ಈಗ ನೋಡಿ ಇದು ನಮಗೆ ಇಲ್ಲಿ ಮಂತ್ ಫಸ್ಟ್ ಇದೆ ಅಂದರೆ ಮಂತ್ ಫಸ್ಟ್ ಇದೆ, ಡೇಟ್ ಸೆಕೆಂಡ್ ಇದೆ, ಆಮೇಲೆ ಇಯರ್ ಇದೆ. ಸೊ ನಮಗಿದು ಚೇಂಜಸ್ ಆಗಬೇಕು ಅನ್ನೋದಕ್ಕೆ ನಾವೇನು ಮಾಡ್ತೀವಿ ಫಾರ್ಮೆಟ್ಸಲ್ಲಿ ಈ ಫಾರ್ಮೆಟ್ಸೆಲ್ಲಲ್ಲಿ ಹೋದರೂ ಕೂಡ ಈ ರೀತಿ ನಮಗೆ ಕರೆಕ್ಟ್ ಡೇಟ್ ಮಂತ್ ಇಯರ್ ಬರೋ ಥರಕ್ಕೆ ಇರಲ್ಲ. ಸೊ ನಾವು ಅದ್ರ ಬದಲು ಏನು ಮಾಡ್ಬೋದು ಟೆಕ್ಸ್ಟ್ ಅಂತ ಹೋಗಿ ನೋಡಿ ಟೆಕ್ಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಡೇಟ್ ಕೊಡ್ತೀನಿ ನೋಡಿ ಈಸ್ ಈಕ್ವಲ್ ಟು ಟೆಕ್ಸ್ಟ್ ಟೆಕ್ಸ್ಟ್ ಏನು ಕೇಳುತ್ತೆ ವ್ಯಾಲ್ಯೂ. ಎಲ್ಲಿನ ವ್ಯಾಲ್ಯೂ ಈಗ ಇದೆಯಲ್ಲ ಈ ಡೇಟ್ ವ್ಯಾಲ್ಯೂ ತೊಗೊಳ್ತೀನಿ, ಕಾಮ ಕೊಡ್ತೀನಿ. ಫಾರ್ಮ್ಯಾಟ್ ಟೆಕ್ಸ್ಟ್, ಫಾರ್ಮ್ಯಾಟ್ ಟೆಕ್ಸ್ಟ್ ಅಂದರೆ ಯಾವ ಥರ ಇರಬೇಕು ನಮಗೆ ಡಬಲ್ ಕೋಟೆಡ್ ಹಾಕಿ ಡಬಲ್ ಕೋಟೆಡ್ ಹಾಕ್ಬಿಟ್ಟು ನಮಗೆ ಡಿ ಡಿ ಡೇಟ್ ಡೇಟ್ ಮಂತ್ ಇಯರ್ ಡಬಲ್ ಮಾತ್ರ ಇದ್ರೆ ಸಾಕು. ಡಬಲ್ ಕೋಟೆಡ್ ಕ್ಲೋಸ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಡಿ. ನೋಡಿ 1977 17. ಓಕೆನಾ. ನಾವು ಹೇಗೆ ಟೈಪ್ ಮಾಡ್ತೀವಿ ನಾವೇನು ಬರಿತೀವೋ ಅದೇ ರೀತಿಯಲ್ಲಿ ಫಾರ್ಮ್ಯಾಟು ಬಂದಿದೆ. ಡೇಟು ಡೇಟು ಮಂತ್ ಆ್ಯಂಡ್ ಇಯರ್. ಸೊ ಇಲ್ಲಿ ಹೇಗಿದೆ ನೋಡಿ ಇದನ್ನೇ ನಾನು ಫಾರ್ಮ್ಯಾಟ್ ಚೇಂಜ್ ಮಾಡಿ ಮಾಡಿದ್ದೀನಿ. ಸೊ ಫಾರ್ಮ್ಯಾಟ್ ಚೇಂಜ್ ಮಾಡಿದ್ದು ಏನು ಮಾಡಿದ್ದೀನಿ ಡೇಟ್ ಮಂತ್ ಇಯರ್ ಅಂತ ಕೊಟ್ಟಿದ್ದೀನಿ. ಸೊ ಇದು ಡಬಲ್ ಅಪ್ಪರ್ ಕೇಸು ಲೋವರ್ ಕೇಸ್ ಏನು ನೋ ಪ್ರಾಬ್ಲಮ್. ಸೊ ಸೇಮ್. ಸೊ ಇಲ್ಲಿ ನಮಗೆ ಚೇಂಜ್ ಮಾಡ್ತೀನಿ ನೋಡಿ. ಈಗ ನಮಗೆ ಇಲ್ಲಿ ನಮಗೆ ಡೇಟು ಮಂತು ಇಯರು ಬಂತು. ಹೌದಾ. ಇದೇ ಡೇಟಲ್ಲಿ ನನಗೆ ಫಾರ್ಮ್ಯಾಟ್ ಚೇಂಜ್ ಆಗಬೇಕು. ಏನು ಈಸ್ ಈಕ್ವಲ್ ಟು ಟೆಕ್ಸ್ಟ್ ಟೆಕ್ಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಈ ವ್ಯಾಲ್ಯೂ ಕಾಮ ಯಾವ ಥರ ಬರಬೇಕು ನನಗೆ ಓನ್ಲಿ ನನಗೆ ಇವತ್ತಿನ ಡೇ ಏನು ಅನ್ನೋದು ಮಾತ್ರ ಶೋ ಮಾಡಬೇಕು. ಏನದು ಇವತ್ತಿನ ಡೇ ವೆಡ್ನೆಸ್ ಡೇ ಅಂತ ಬಂದಿದೆ. ಅರ್ಥ ಆಯ್ತಲ್ಲ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಮಗೆ ಇಲ್ಲಿ ಫುಲ್ ಡೇಟ್ ಎಲ್ಲ ಇದೆ, ನಮ್ಮ ಫುಲ್ ಡೇಟು ಎಲ್ಲ ಇದೆ, ಆದರೆ ನಂಗೆ ಡೇ ಇಲ್ಲ. ಡೇ ಮಾಡಬೇಕಂದ್ರೆ ಏನು ಮಾಡಬೇಕು ಅದೇ ರೋನ ಸೆಲೆಕ್ಟ್ ಮಾಡಿ 4 ಡಿಗಳನ್ನ ಕೊಡಿ. 4 ಡಿ ಕೊಟ್ಟರೆ ಏನಾಗುತ್ತೆ, 3 ಡಿ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಿರಬೇಕು. ಸೊ ವೆಡ್ ಅಂತ ಬರುತ್ತೆ. ಅರ್ಥ ಆಯ್ತಲ್ಲ. 3 ಡಿ ಕೊಟ್ಟರೆ ವೆಡ್ನೆಸ್ ಡೇ ಅನ್ನೋದಕ್ಕೆ ವೆಡ್ ಮಾತ್ರ ಬರುತ್ತೆ. ಅದೇ 2 ಕೊಟ್ಟರೆ ಏನು ಬರುತ್ತೆ 19 ಡೇಟ್ ಮಾತ್ರ ಬರುತ್ತೆ. ಅರ್ಥ ಆಯ್ತಾ. ಸೊ 3 ಕೊಟ್ಟರೆ ಏನು ಬರುತ್ತೆ ವೆಡ್ ಅನ್ನೋದು ಮಾತ್ರ ಬರುತ್ತೆ. 4 ಡಿ ಕೊಟ್ಟರೆ ಏನು ಬರುತ್ತೆ ವೆಡ್ನೆಸ್ ಡೇ ಫುಲ್ ಬರುತ್ತೆ. ಓಕೆನಾ. ಅದು ಆ ರೀತಿ ಆಯಿತಾ. ಈಗ ನಮಗೆ ಈಗ ಇಲ್ಲಿ ನೋವು ಅಂತ ಇದೆ ಅಲ್ವಾ, ಇಲ್ಲಿ ನೋವು ಅಂತ ಇದೆ. ಸೊ ಇದು ನಾವು ಟೈಮ್ ಅಂದರೆ ಕರೆಂಟ್ ಡೇಟು ಟೈಮ್ ಎರಡು ಇರುತ್ತೆ. ಈಗ ನಮಗೆ ಅದರಲ್ಲಿ ಓನ್ಲಿ ನಮಗೆ ಟೈಮ್ ಬೇಕು ಆ್ಯಂಡ್ AM or PM ಅನ್ನೋದು ಬೇಕು ಅಂದರೆ ಏನು ಮಾಡಬೇಕು ಈಸ್ ಈಕ್ವಲ್ ಟು ಟೆಕ್ಸ್ಟ್ ಅಂತ ಹೊಡಿರಿ. ವ್ಯಾಲ್ಯೂ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. A3 ವ್ಯಾಲ್ಯೂ ಕಾಮ ಕೊಡಿ. ನಮಗೇನು ಫಾರ್ಮ್ಯಾಟ್ ಯಾವ ಥರ ಬರಬೇಕು ಅಂದರೆ ನಮಗೆ ಅವರ್ ಮಿನಿಟ್ ಸೆಕೆಂಡ್ ಒಂದು ಸ್ಪೇಸ್ ಕೊಟ್ಟು ಎ ಎಮ್ ಆರ್ ಪಿ ಎಮ್ ಅಂತ ಕೊಟ್ಟು ಡಬಲ್ ಕೋಟ್ ಕ್ಲಿಯರ್ ಮಾಡಿ ಕ್ಲೋಸ್ ಬ್ರಾಕೆಟ್ ಹಾಕಿ ನಮಗೆ ಸೊ 6:44:05 ಸೊ ಆ ಟೈಮಲ್ಲಿ 5 ಸೆಕೆಂಡು ಪಿ ಎಮ್ಮು ಅಂತನ ನಮಗೆ ಶೋ ಮಾಡುತ್ತೆ. ಅರ್ಥ ಆಯ್ತಲ್ಲ? ನೋಡಿ ಫಾರ್ಮುಲಾ ಹೇಗೆ ಕೊಟ್ಟಿದ್ದೀನಿ ನಾನು. A3 ಸೆಲೆಕ್ಟ್ ಮಾಡಿದ್ದೀನಿ, ಡಬಲ್ ಕೋಟೆಟಲ್ಲಿ ಅವರ್ ಒಂದು ಹೆಚ್ಚು ಹಾಕಿದ್ರೆ ಏನಾಗುತ್ತೆ ಅಂದರೆ ಸಿಂಗಲ್ ಬರುತ್ತೆ. ಸೊ ಈಗ 2 ಇದು 24 hours ಈ ಥರ ಬರಬೇಕು, ಯಾಕಂದರೆ ಆವಾಗ ಡಬಲ್ ಕೋಟೆಡ್ ಬರೋಲ್ಲ. ಸೊ MM ಮಂತ್ ಇದು ಸಾರಿ ಮಿನಿಟ್ಸ್ ಎಲ್ಲ ಡಬಲ್ ಡಿಜಿಟ್ಸಲ್ಲಿ ಬರೋ ಥರಕ್ಕೆ HH MM ಸೆಕೆಂಡ್ AMR PM ಅನ್ನೋ ಥರಕ್ಕೆ ಕೊಟ್ಟಿದ್ದೀನಿ. ಸೊ ಈಗ ತೋರಿಸಿದೆ. ಈಗ ನಾವು ನೋಡಿ ಇನ್ನೊಂದು ರೀತಿದು is equal to ಟೆಕ್ಸ್ಟ್ ಇದು ನಾವು ಈ ವ್ಯಾಲ್ಯೂ ಇದೆಯಲ್ಲ, ಇದು ವ್ಯಾಲ್ಯೂಗೆ ಏನು ಹಾಕಬೇಕು ಹೇಳಿದ್ದೀವಿ ನಾವು ಕೋಟೆಡ್ ಹಾಕಿ 0.0% ಹಾಕಿ ಅಂತ ಕೊಟ್ಟಿದ್ದೀನಿ. ಪರ್ಸೆಂಟೇಜಲ್ಲಿ ಶೋ ಮಾಡು ಅಂತ ಹೇಳಿದ್ದೀನಿ. ಅದೇನು ಮಾಡುತ್ತೆ ನೋಡಿ, ಸೊ ಪರ್ಸೆಂಟೇಜ್ 25. ಅರ್ಥ ಆಯ್ತಲ್ಲ? 25 0.25 ಇದೆ, ಅದು ಪರ್ಸೆಂಟೇಜಲ್ಲಿ ಮಾಡಿದಾಗ ಏನು ಬರುತ್ತೆ 25% ಅಂತ ಚೇಂಜ್ ಆಗಿಬಿಟ್ಟಿದ್ದೀನಿ. ಸೊ ಫಾರ್ಮುಲಾ ಇಲ್ಲ ಇದೆ ನೋಡ್ಕೊಳ್ಳಿ. ಸೊ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೀವು ಎಕ್ಸೆಲಲ್ಲಿ ವರ್ಕೌಟ್ ಮಾಡಿ ನೋಡಿ, ನಿಮಗೆ ಜಾಸ್ತಿ ನೆನಪಿರುತ್ತೆ. ಓಕೆನಾ? ಈಗ ನೋಡಿ ನನಗೆ 12 1 2 3 4 5 6 ಈಗ ನೋಡಿ ನಾನು ಏನು ಕೊಟ್ಟಿದ್ದೀನಿ ಕಮೆಂಟ್ಸು A5 ಅಲ್ಲಿರೋ ವ್ಯಾಲ್ಯೂ ಡಬಲ್ ಕೋಟೆಡಲ್ಲಿ ಡಬಲ್ ಹ್ಯಾಶ್ ಸಿಂಬಲ್ ಕೊಟ್ಟು ಡಿಗ್ರಿ ಕೊಟ್ಟಿದ್ದೀನಿ. ಡಿಗ್ರಿ ಕೊಡೋಗುತ್ತಲ್ಲ, ಸೊ ಡಿಗ್ರಿ ಏನಂದರೆ Alt 0 1 7 6 ಹೊಡೆದಾಗ ಡಿಗ್ರಿ ಏನಿದೆ, ಡಿಗ್ರಿ ಇದೆಯಲ್ಲ, ಡಿಗ್ರಿ ಸಿಂಬಲ್ಸ್ ಬರುತ್ತೆ. ಓಕೆನಾ? ಅರ್ಥ ಆಯ್ತಲ್ಲ? Alt 0 1 7 6 ಸೊ 0 ಬರುತ್ತೆ. ಓಕೆನಾ? Alt 0 2 1 6 ಹೊಡೆದ್ರೆ ಡಯಾಮೀಟರ್ ಸಿಂಬಲ್, Alt 0 1 7 6 ಬಂದುಬಿಟ್ಟು ಡಿಗ್ರಿ ಸಿಂಬಲ್ ಬರುತ್ತೆ. ಸೊ ನೀವು ನೋಡಿ ಇಲ್ಲಿ ಏನು ಹೇಳಿದ್ದೀನಿ, ಇಲ್ಲಿ ಫಾರ್ಮುಲಾ ಇದೆ ನೋಡಿ. A5 ವ್ಯಾಲ್ಯೂ ತೊಗೊಳುತ್ತೆ, ಆಮೇಲೆ ಡಬಲ್ ಕೋಟೆಡಲ್ಲಿ ಡಬಲ್ ಇದು ಸ್ಲ್ಯಾಶ್ ಹಾಕಿ, ಸ್ಲ್ಯಾಶ್ ಬಟನ್ ಇದು ಹಾಕಿ, ಹ್ಯಾಶ್ ಹಾಕಿ ಡಿಗ್ರಿ ಕೊಟ್ಟು ಒಂದು ಸ್ಪೇಸ್ ಕೊಟ್ಟು 00 ಹಾಕಿ, ಒಂದು ಅಪೋಸ್ಟ್ರೋಫ್ ಸಿಂಗಲ್ ಅಪೋಸ್ಟ್ರೋಫ್ ಹಾಕಿ, ಡಬಲ್ ಡಿಜಿಟ್ಸ್ ಹಾಕಿ ಮತ್ತು ಡಬಲ್ ಅಪೋಸ್ಟ್ರೋಫ್ ಹಾಕಿ ಮಾಡಿದಾಗ ಅದು ಈ ರೀತಿ ಔಟ್ಪುಟ್ ಕೊಡುತ್ತೆ. ಸೊ ನೀವು ವರ್ಕೌಟ್ ಮಾಡಿ ನೋಡಿ, ಅರ್ಥ ಆಗುತ್ತೆ. ಓಕೆನಾ? ಓಕೆ, ಹೆಲ್ಪ್ ಆಗುತ್ತೆ ಅನ್ನೋ ಥರ ಇದ್ದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು. ಹಾಗೆಯೇ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ನೋಟಿಫಿಕೇಷನ್ ಆಗುತ್ತೆ, ಆವಾಗ ನೀವು ಒಂದು ವಿಡಿಯೋನು ಸ್ಕಿಪ್ ಮಾಡದೆ ನೋಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.